ಸರ್ ಕೊನೆಯ ಕಮರ್ಷಿಯಲ್ ಸಿನಿಮಾದಲ್ಲಿ ನೀವು ಅವ್ರ ಜೊತೆ ಇದ್ದೀರಾ, ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಸ್ಕ್ರೀನ್ ಶೇರ್ ಮಾಡಿದ್ದೀರಾ, ನಿಮಗೆ ಬೆಳಗ್ಗೆಯಿಂದ ಇಲ್ಲಿವರೆಗೂ ಸಿಕ್ಕಿರೋ ರೆಸ್ಪಾನ್ಸ್ ಏನು? ನಮಸ್ತೆ, ನಾನು ನಿಮ್ಮ ಜೆ ಜಿ ಮಾತಾಡ್ತಾ ಇದ್ದೀನಿ. ನಮ್ಮೆಲ್ರಿಗೂ ಗೊತ್ತು, ಜೇಮ್ಸ್ ಇದೊಂದು ಭಾವನಾತ್ಮಕ ಚಿತ್ರ ಆ್ಯಕ್ಚುಲಿ. ಸೊ ಇದರ ರೆಸ್ಪಾನ್ಸ್ ಹೇಗಿದೆ ಅಂತ ನಾವು ಹೇಳೋದೇ ಬೇಕಾಗಿಲ್ಲ. ಯಾಕಂದರೆ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ ಕನ್ನಡಿಗರೆಲ್ಲೆಲ್ಲಿದ್ದರೂ ಪ್ರಪಂಚದಾದ್ಯಂತ ಸೊ ಇದೊಂದು ಭಾವನಾತ್ಮಕವಾಗಿ ಬೆಸ್ತಿರ್ತಕ್ಕಂಥ ಸಿನಿಮಾ. ಸೊ ಹಾಗಾಗಿ ಎಲ್ಲರೂ ಈ ಫಸ್ಟ್ ಶೋ ನೋಡಬೇಕು ಅಂತ ಕಾತರದಲ್ಲಿದ್ದವರು, ಹಾಗಾಗಿ ಎಲ್ಲರೂ ಯಾವ್ಯಾವ ಶೋಗೆ ಟಿಕೆಟ್ ಸಿಗುತ್ತೋ ಆ ಶೋಗೆ ಟಿಕೆಟ್ ಬುಕ್ ಮಾಡಿ ನೋಡೋದಕ್ಕೆ ಎಲ್ಲರೂ ಕಾತರ ಆಗಿದ್ದಾರೆ. ಇದು ಎಸ್ಪೆಷಲಿ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ. ಸೊ ಅವರು ನಮಗೆಲ್ರಿಗೂ ಗೊತ್ತಿರ್ದಂಗೆ ಒಂದು ಅಣ್ಣ ಬಾಂಡ್, ಜೇಮ್ಸ್ ಬಾಂಡ್ ಜೊತೆಗೆ ಅವರು ಒಂದು ನಗುವಿನ ಬ್ರ್ಯಾಂಡ್ ಆಗಿದ್ದಾರೆ. ಸೊ ಅವ್ರ ಬಗ್ಗೆ ಮಾತಾಡೋಕ್ಕೆ ನಾನು ಚಿಕ್ಕವನು, ಎಲ್ರಿಗೂ ಗೊತ್ತಿರೋಂಥ ವಿಷಯನೇ, ನಾವು ಎಷ್ಟೇ ಮಾತಾಡಿದ್ರು ಕಮ್ಮಿ ಆಗುತ್ತೆ. ಸೊ ಇವತ್ತು ಜೇಮ್ಸು ಜಾತ್ರೆ ನಡೀತಾ ಇದೆ, ಅದನ್ನು ಮಾತ್ರ ನಾವು ಎಂಜಾಯ್ ಮಾಡಬೇಕಷ್ಟು. ಹೌದು ಸರ್, ಸೊ ಜೇಮ್ಸ್ ಚಿತ್ರದಲ್ಲಿ ನಂದು ಒಂದು ಪುಣ್ಯ ಅಂತ ಹೇಳಬೇಕು ಆ್ಯಕ್ಚುಲಿ. ಸೊ ನಿರ್ದೇಶಕ ಚೇತನ್ ಸರು ಫೋನ್ ಮಾಡಿ ಹೇಳಿದರು, ಒಂದು ಚಿಕ್ಕ ಪಾತ್ರ ಇದೆ ಇದರಲ್ಲಿ ಮಾಡಿ, ಜಿ ಜಿ ಬೇಜಾರು ಮಾಡ್ಕೋಬಿಡಿ ಚಿಕ್ಕ ಪಾತ್ರ ಅಂತ ಹೇಳಿದರು. ಸೊ ಅವರು ಚಿಕ್ಕ ಪಾತ್ರ ಅಂತ ಹೇಳ್ಬಿಟ್ಟು ನನ್ನ ಕರೆದು ಕೊಡದೇ ನಾನು ಲೈಫ್ ಲಾಂಗ್ ಒಂದು ಭಾಗ್ಯನ ಮಿಸ್ ಮಾಡ್ಕೋತಾ ಇದ್ದೆ. ಸೊ ಅವರು ಕರೆದು ಅದು ಪುನೀತ್ ಸರ್ ಜೊತೆನೇ ಒಂದು ಸ್ಕ್ರೀನ್ ಶೇರಿಂಗ್ ಇರ್ತಕ್ಕಂಥ ಕ್ಯಾರೆಕ್ಟ್ರ್ ಕೊಟ್ಟಿದ್ದಾರೆ. ಅದು ನನಗೆ ಚಿಕ್ಕ ಪಾತ್ರ ಅಲ್ಲ, ಅದು ಜೀವನದ ದೊಡ್ಡ ಭಾಗ್ಯ ಅದು ನನಗೆ. ಸೊ ಹಾಗಾಗಿ ಚೇತನ್ ಸರ್ಗೆ ನಾನು ಋಣಿಯಾಗಿರ್ತೀನಿ ಆ್ಯಕ್ಚುಲಿ. ಸೊ ಅದಲ್ಲದೇ ನಾನು ಫಸ್ಟ್ ಟೈಮ್ ಪುನೀತ್ ಸರ್ ಜೊತೆ ಮಾಡಿದ್ದು ಆ ಚಿತ್ರದಲ್ಲಿ. ಸೊ ಅದು ಚಿಕ್ಕದು ದೊಡ್ಡದು ಅಂತಲ್ಲ, ನನಗೆ ಅದು ಹೇಳ್ದಂಗೆ ನನಗೆ ದೊಡ್ಡ ಭಾಗ್ಯನೇ ಅದು. ಸೊ ಅವ್ರ ಜೊತೆಗೆ ಅವ್ರ ಪಕ್ಕನೇ ನಿಂತ್ಕೊಂಡು ಆ್ಯಕ್ಟ್ ಮಾಡಿದ್ನಲ್ಲ, ಅದು ನನ್ನ ಜೀವನದ ಸಾಧನೆಯಲ್ಲಿ ಅದು ಒಂದು ನಾನು ಜೀವನದಲ್ಲಿ ಏನೂ ಸಾಧನೆ ಮಾಡಿಲ್ಲ, ಬಟ್ ಅದು ನಾನು ಸಾಧನೆ ಮಾಡಿದ್ದೀನಿ ಅಂತ ಏನಾದರೂ ಇದ್ರೆ ಆ ಪಕ್ಕದಲ್ಲಿ ನಿಂತ್ಕೊಂಡಿದ್ದೀನಲ್ಲ ಅದೇ ಸಾಧನೆ ಅಂತ ಹೇಳ್ಕೋಬೇಕು. ಅಷ್ಟು ಖುಷಿ ಆಗುತ್ತೆ, ಯಾಕಂದರೆ ಅವರು ಬೆರೀತಾ ಇರೋ ರೀತಿ, ಅವರು ಸಹನಟರ ಜೊತೆಗೆ ನಡೆಸ್ಕೊಳ್ತಕ್ಕಂಥ ರೀತಿ, ಸೊ ಅದೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ನನ್ನೂ ರೀತಿ ನನ್ನೂ ಕೂಡ ಅದೇ ರೀತಿ ಗೌರವದಿಂದ ನಡೆಸ್ಕೊಂಡ್ರವರು. ಸೊ ಆ ಕ್ಷಣನ ಯಾವತ್ತೂ ಮರೆಯಲ್ಲ ನಾನು. ಸೊ ಅದು ನನ್ನ ಜೀವಮಾನದ ಒಂದು ಯಾವಾಗಲೂ ನೆನಪಿರ್ತಕ್ಕಂಥ ಹಸಿಯಾಗಿರ್ತಕ್ಕಂಥ ಕ್ಷಣ ಸರ್. ಅದು ಆ್ಯಕ್ಚುಲಿ ನನಗೆ ಚೇತನ್ ಸರ್ ಹೇಳಿದಾಗ ಈ ಥರ ಜೇಮ್ಸಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದಾಗ ನನ್ನ ಕ್ಯಾರೆಕ್ಟ್ರ್ ಏನು ಏತ ಏನೂ ಕೇಳಲಿಲ್ಲ. ಸೊ ಜೊತೆಗೆ ಚಿಕ್ಕ ಕ್ಯಾರೆಕ್ಟ್ರ್ ದೊಡ್ಡ ಕ್ಯಾರೆಕ್ಟ್ರ್ ಅದು ಏನೂ ಕೇಳಲಿಲ್ಲ. ಸೊ ಅವ್ರ ಜೊತೆಗೆ ಮಾಡ್ತಾ ಇದ್ದೀನಲ್ಲ, ಜೇಮ್ಸಲ್ಲಿ ಮಾಡ್ತಾ ಇದ್ದೀನಲ್ಲ ಅದೇ ಖುಷಿನಲ್ಲೇ ಹೋದೆ, ಅದೇ ಎಕ್ಸೈಟ್ಮೆಂಟಲ್ಲೇ ಹೋದೆ. ಸೊ ಅವ್ರ ಜೊತೆ ಯಾವಾಗ ಪಾತ್ರ ಮಾಡ್ತೀನಿ, ಯಾವಾಗ ಮಾತಾಡ್ತೀನಿ ಅನ್ನೋ ಎಕ್ಸೈಟ್ಮೆಂಟ್ ಜೊತೆಗೆ ಒಂದು ಭಯ ಕೂಡ ಇತ್ತು, ಅಯ್ಯೋ ಅಪ್ಪ ಸರ್ ಜೊತೆಗೆ ಹೇಗೆ ಮಾಡೋದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಆದರೆ ಅವರು ಬರೋಕ್ಕೆ ಮುಂಚೆನೇ ನನಗೆ ಡೈರೆಕ್ಟ್ರು ಡೈಲಾಗ್ಸ್ ಎಲ್ಲ ಹೇಳಿದ್ರು, ಈ ಥರ ಇರುತ್ತೆ ಈ ಥರ ಇರುತ್ತೆ, ಎಲ್ಲ ಪ್ರಿಪೇರ್ ಆಗಿ ಕೂತಿದ್ದೆ. ಸೊ ಅವ್ರು ಬಂದು ಬರೋಕ್ಕೆ ಮುಂಚೆ ರಂಗಾಡರಿಗೆ ಸರ್ ಅವರೆಲ್ಲ ಮಾತಾಡಿಸಿ, ಸೊ ಈ ಥರ ಇರುತ್ತೆ ಅಂತ ಎಲ್ಲ ಹೇಳಿದರು. ಸೊ ಅವ್ರು ಬಂದು ಕೂತ್ಮೇಲೆ ಅಲ್ಲಿ ಆ ಇದ್ದ ಭಯ ಎಲ್ಲ ಹೊಂಟೋಯ್ತು, ಯಾಕಂದರೆ ಎಷ್ಟು ಚೆನ್ನಾಗಿ ಬರ್ತರು ಅಂದ್ರೆ ಅವರು ಎಲ್ಲರ ಜೊತೆ ಅಷ್ಟು ಚೆನ್ನಾಗಿ ಬರ್ತು ಎಲ್ಲರ ಜೊತೆ ಎಲ್ಲರೊಳಗ ಅವ್ರಾಗ್ಬಿಡ್ತಾರೆ. ಸೊ ಆ ಸೀನ್ ನಡೆಯುವಾಗಲೂ ಕೂಡ ಅಷ್ಟೇ, ಒಂಥರ ಬೇರೆ ಯಾರೂ ಅನ್ನಿಸ್ಲೇ ಇಲ್ಲ ನಮಗೆ, ಅಷ್ಟು ಚೆನ್ನಾಗಿ ಕಂಫರ್ಟಬಲ್ ಮಾಡ್ಬಿಟ್ರೆ ಅದನ್ನ ಸೀನ್. ಸೊ ಕಂಫರ್ಟಬಲ್ ಮಾಡಿ ಅದನ್ನ ಸೀನಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ನಮಗೆ ಅಷ್ಟು ಚೆನ್ನಾಗಿ ಸ್ಫೂರ್ತಿ ಕೊಟ್ಟರು. ಸೊ ಹಾಗಾಗಿ ನಾನಲ್ಲಿ ಆ್ಯಕ್ಟ್ ಮಾಡ್ತೀನಿ ಅನ್ನೋದಕ್ಕಿಂತ ನಗ್ನಗ್ತಾ ಅವ್ರ ಜೊತೆಗೆ ಓಡಾಡ್ಕೊಂಡಿದ್ನಲ್ಲ ಒಂದು ಕ್ಷಣ ಅಂತ ಅನ್ನಿಸ್ತು. ಸೊ ಅಷ್ಟು ಒಂದು ಎದುರುಗಿಡ ಕ್ಯಾರೆಕ್ಟರ್ನ ಸ್ಫೂರ್ತಿ ತುಂಬುತ್ತಾರೆ. ಆಮೇಲೆ ರಂಗಣ್ಣರಿಗೂ ಸರ್ ನನಗೆ ಅಪ್ಪು ಸರ್ಗೆ ಪರಿಚಯ ಮಾಡಿಸ್ತಾ ಇದ್ರು, ಜಿ ಜಿ ಅಂತ ಸರ್ ಕಾಮಿಡಿ ಕಿಲಾಡಿಲಿ ಆರ್ಟಿಸ್ಟ್ ಆಗಿದ್ರು ಅಂತ. ಏ ನಾನು ನೋಡಿದ್ದೀನಿ ಕಾಮಿಡಿ ಕಿಲಾಡಿ ಎಲ್ಲ ನೋಡ್ತೀನಿ ನಾನು ಫ್ರೀ ಇದ್ದಾಗ ಅಂದರು. ನಮ್ಗೆ ಎಷ್ಟು ಖುಷಿ ಆಗೋಯ್ತು ಅಂದರೆ ಅಷ್ಟು ಬ್ಯುಸಿ ಇದ್ರು ಕೂಡ, ಅಷ್ಟು ಸೂಪರ್ ಸ್ಟಾರ್ ಆಗಿದ್ರು ಕೂಡ ನಮ್ಮದು ಆ್ಯಕ್ಟ್ ನೋಡಿದಾರಲ್ಲ, ಸೊ ನಮ್ಮನ್ನು ನೋಡ್ತಾರಲ್ಲ ಅವರು ಅಂತೇಳಿ ಅದೊಂದು ಒಂದು ದೊಡ್ಡ ಖುಷಿ ಆಯಿತು ನನಗೆ. ಆಮೇಲೆ ಜೊತೆಗೆ ಆ ಸೀನ್ ಮುಗಿದ ತಕ್ಷಣ ಅಣ್ಣ ಒಂದು ಸೆಲ್ಫಿ ಅಂತ ನಾನು ಕೇಳಿದ್ರೆ ಅಷ್ಟರಲ್ಲೇ ಸೆಲ್ಫಿ ಬೇಕಾ ಬಾ ಅಂತ ಹೇಳ್ಬಿಟ್ಟು, ಬೈ ಈ ಕಡೆ ಲೈಟ್ ಇಲ್ಲ ಬೈ ಈ ಕಡೆ ಲೈಟ್ ಇಲ್ಲ ಅಂತೇಳಿ ಎಲ್ಲ ತಿರುಗಿಸ್ಕೊಂಡು ಎರಡು ಮೂರು ಸೆಲ್ಫಿ ತಕ್ಕೊಟ್ರು. ಸೊ ಅದ್ರ ಜೊತೆಗೆ ಸೀನ್ ಹಿಡಿದಿದ್ದಲ್ಲ ಜಿಜಿ ಅವಾಗ ತಗೊಳ್ಳೋಣ ಸೀನು ಅಂತ ಫೋಟೋ ಅಂತ ಹೇಳಿದರು. ಸೊ ಆ ಕ್ಷಣಗಳನ್ನೆಲ್ಲ ನೆನೆಸ್ಕೊಳ್ತಾ ಇದ್ರೆ ನನಗೆ ನಿಜವಾಗ್ಲೂ ಅದು ಟ್ರೈಲರ್ ಲಾಂಚ್ ಆದಾಗ ಸೊ ಭಾಳ ಕುತೂಹಲನಾಗಿದ್ದೆ. ಎಲ್ಲರೂ ಹೇಗೆ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ರು, ನಾನು ಅಷ್ಟೇ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೆ ನೋಡಬೇಕು ನೋಡಬೇಕು ಅಂತ. ಆ ಇಡೀ ಟ್ರೈಲರಲ್ಲಿ ಲಾಸ್ಟ್ ಒಂದು ವಾಯ್ಸ್ ಬರುತ್ತೆ ಆ ಅಪ್ಪು ಸರ್ದು. ಸೊ ಆ ವಾಯ್ಸು ಶಿವಣ್ಣ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಆದರೆ ಅದು ಅಪ್ಪು ವಾಯ್ಸ್ ಮಿಸ್ ಆಯ್ತಲ್ಲ, ನಿಜವಾಗ್ಲೂ ಅಳುನೇ ಬಂತು ನಮಗೆ. ಅದ್ಬಿಟ್ಟೆ ನಾನು ಡೈರೆಕ್ಟ್ರಿಗೆ ಫೋನ್ ಮಾಡಿ ಒಂದು ಕ್ಷಣ, ಅದು ಎಲ್ರಿಗೂ ಆಗಿರ್ತಕ್ಕಂಥ ಅನುಭವನೇ ಅಂತ ಅನಿಸುತ್ತೆ. ಸಹಜವಾಗಿ ನನಗೂ ಆಗಿದೆ.
ಸೊ ಆ ಕ್ಷಣ ನೆನೆಸ್ಕೋತಾ ಇದ್ರೆ ನನಗೆ ಅಪ್ಪು ಸರ್ ಇಲ್ಲ, ಪುನೀತ್ ಸರ್ ಇಲ್ಲ ಅಂತ ಅನ್ಸುತ್ತೆ. ಅವರಿಲ್ಲ, ಯಾವಾಗಲೂ ನಮ್ಮ ಜೊತೆನೆ ಇರ್ತಾರೆ ಖಂಡಿತ, ಇಲ್ಲ ಅನ್ನೋ ಮಾತೇ ಇಲ್ಲ, ಎಲ್ಲರೂ ಜೊತೆ ಇದ್ದಾರೆ. ಆಗ ನಾನು ಕೂಡ ಯಾವಾಗಲೂ ಕೂಡ ಆ ಕ್ಷಣವನ್ನು ನೆನಪು ಮಾಡ್ಕೋತಾ ಇರ್ತೀನಿ. ಆ ಕ್ಷಣ ನನಗೆ ಅತಿ ಮಧುರವಾದ್ದು ಸರ್. ಹೌದು ಸರ್, ನಾವು ಹೇಳ್ದಂಗೆ ಅಪ್ಪು ಸರ್ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ ಸರ್. ನಾವು ಸೂಪರ್ ಸ್ಟಾರ್ ಇಲ್ಲ, ಇವತ್ತು ಅಪ್ಪು ಸರ್ ಇಲ್ಲ, ಪುನೀತ್ ಸರ್ ಇಲ್ಲ, ಅವರಿಲ್ಲದೆ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಅನ್ಕೊಳಕ್ಕೆ ಆಗಲ್ಲ. ಅವ್ರು ಯಾವಾಗಲೂ ಎಲ್ಲರ ಮನಸ್ಸಲ್ಲೂ ನಮ್ಮ ಜೊತೆಗಿದ್ದಾರೆ. ಯಾಕಂದರೆ ನೋಡಿ, ನಾವು ಇವತ್ತು ಹೇಳ್ಬೋದು ಒಳ್ಳೆತನ, ಒಳ್ಳೆತನ ಇರಬೇಕು, ಮನುಷ್ಯತ್ವ ಇರಬೇಕು, ಪ್ರೀತಿ ಇರಬೇಕು ಅಂತ ಹೇಳ್ತೀವಿ ನಾವು. ಆದರೆ ಯಾರಾದರೂ ತೋರಿಸಿ, ಪ್ರೀತಿ ತೋರಿಸಿ, ಮನುಷ್ಯತ್ವ ತೋರಿಸಿ, ಒಳ್ಳೆತನ ತೋರಿಸಿ ಅಂದ್ರೆ ತೋರ್ಸೋಕ್ಕಾಗತ್ತಾ? ಆದರೆ ಇವತ್ತು ಹೇಳ್ತೀನಿ, ಒಳ್ಳೆತನ ಎಲ್ಲಿದೆ, ಪ್ರೀತಿ ಎಲ್ಲಿದೆ, ಪ್ರೀತಿ ಹೆಂಗಿರುತ್ತೆ, ಒಳ್ಳೆತನ ಇರುತ್ತೆ, ಮನುಷ್ಯತ್ವ ಹೆಂಗಿರುತ್ತೆ ತೋರಿಸಿ ಅಂದರೆ ನಾವು ಧೈರ್ಯವಾಗಿ ಪುನೀತ್ ರಾಜ್ಕುಮಾರ್ ಅಂತ ತೋರಿಸ್ಬೋದು ಸರ್. ಅವರು ಒಳ್ಳೆತನಕ್ಕೆ, ಪ್ರೀತಿಗೆ ಬ್ರ್ಯಾಂಡ್ ಅವರು. ಸೊ ಹಂಗಾಗಿ ಎಲ್ಲರಲ್ಲೂ ಕೂಡ ಒಳ್ಳೆತನದ ಮೂಲಕ, ಒಂದು ನಗುವಿನ ಮೂಲಕ, ಒಂದು ಪ್ರೀತಿ ಮೂಲಕ ಅವರು ಸದಾ ನಮ್ಮ ಜೊತೆ ಇರ್ತಾರೆ, ಹಸಿರಾಗಿರ್ತಾರೆ. ಸೊ ಕರ್ನಾಟಕ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅವರು ಶಾಶ್ವತ. ಹೌದು, ಹಾಂ, ಹೌದೌದು ಸರ್. ಅವರು ಯಾರನ್ನು ಚಿಕ್ಕ ಕಲಾವಿದರು ದೊಡ್ಡ ಕಲಾವಿದರು ಅಂತ ಯಾವತ್ತೂ ನೋಡಿರೋದಿಲ್ಲ ಸರ್. ಅವರು ಕಲಾವಿದರಷ್ಟೇ, ಎಲ್ಲರೂ ಕಲಾವಿದರು. ಅಣ್ಣವ್ರು ಹೇಳ್ತಾ ಇದ್ರು, ನಾವೆಲ್ಲ ಕಲಾವಿದ ಜಾತಿ, ಕಲಾವಿದ ಜಾತಿ ಅಂದರೆ ಎಲ್ಲರೂ ಒಂದೇ ಅಂತ ಅಪ್ಪಾಜಿ ಅವರು ಹೇಳ್ತಾ ಇದ್ರಲ್ಲ, ಸೊ ಅದೇ ಮಾತನ್ನೇ ಪಾಲಿಸ್ಕೊಂಬಂದಿರ್ತಕ್ಕಂಥವ್ರು ಅಪ್ಪು ಸರ್. ಸೊ ಹಾಗಾಗಿ ಅವರು ಕಲಾವಿದರನ್ನ, ಇವರು ಸ್ಮಾಲ್ ಸ್ಕ್ರೀನ್ ಕಲಾವಿದರು, ಇವರು ಬಿಗ್ ಸ್ಕ್ರೀನ್ ಕಲಾವಿದರು, ಇವರು ಡ್ರಾಮಾ ಕಲಾವಿದರು, ಆ ಥರ ಭೇದ ಭಾವದಿಂದ ಯಾವತ್ತೂ ನೋಡಿದವರಲ್ಲ ಅವರು. ಎಲ್ಲರನ್ನು ಗೌರವದಿಂದ, ಎಷ್ಟು ಗೌರವ ಕೊಟ್ಟು ಕಲಾವಿದರನ್ನ ನೋಡ್ಕೊಬೇಕು ಅಷ್ಟೇ ಗೌರವದಿಂದ ಅವ್ರು ನೋಡ್ಕೋತಿದ್ರು. ಹಾಗಾಗಿನೇ ಅವರ ದೊಡ್ಡತನ, ಅವರ ಪ್ರೀತಿ ಎಲ್ರಿಗೂ ಚಿರಪರಿಚಿತ. ಅವ್ರ ಬಗ್ಗೆ ಹೇಳೋದಕ್ಕೆ ಮಾತುಗಳಿಲ್ಲ ಸರ್. ಯಾಕಂದರೆ ಪ್ರತಿಯೊಬ್ಬ ಕನ್ನಡಿಗರ, ಕನ್ನಡದ ಪ್ರತಿಯೊಬ್ಬ ಮಗನಿಗೂ ಗೊತ್ತು ಅವ್ರು ಏನು ಅಂತ. ಸೊ ಹಾಗಾಗಿ ನಾವು ಎಷ್ಟು ಹೇಳಿದ್ರು ಕಮ್ಮಿನೇ ಆಗುತ್ತೆ. ಪುನೀತ್ ಸರು ಅವರು ಏಕದಮ್ ಸೂಪರ್ ಸ್ಟಾರ್ ಆಗಿ ಬಂದವರಲ್ಲ, ಚಿಕ್ಕ ಮಗು ಇದ್ದಾಗ, ಬಾಲನಟನಾಗಿದ್ದಾಗಿಂದನೂ ಅವರು ರಾಷ್ಟ್ರ ಪ್ರಶಸ್ತಿ ತಗೊಂಡು ಅಲ್ಲಿಂದನೇ ಎಲ್ರಿಗೂ ಚಿರಪರಿಚಿತವಾಗಿ ಸೂಪರ್ ಸ್ಟಾರ್ ಆಗಿರ್ತಕ್ಕಂಥವ್ರು. ಹಾಗಾಗಿ ಏನಾಗಿದೆ ಅಂತಂದರೆ, ಪ್ರತಿಯೊಬ್ಬ ಮನೆಯಲ್ಲೂ ಅವ್ರನ್ನ ಚಿಕ್ಕ ಮಗು ಇದ್ದಾಗಿಂದ ಬಂದಿರೋದ್ರಿಂದ, ಸೊ ಇವರು ನಮ್ಮ ಮನೆಯ ಮಗ, ನಮ್ಮನೆ ಲಾಡ್ ಬೆಳೆದಿರೋ ಮಗು, ನಮ್ಮ ಮನೆಯ ಮಗು, ನಮ್ಮದೇ ಮಗು ಅನ್ನೋ ಥರ ಫೀಲ್ ಇದೆ ಎಲ್ರಿಗೂ. ಸೊ ಹಾಗಾಗಿ ಅವರು ಎಲ್ರಿಗೂ ಅಷ್ಟು ಹತ್ರ ಆಗ್ಬಿಟ್ಟಿದ್ದಾರೆ. ಸೊ ಅವ್ರ ಬಗ್ಗೆ ನೋ ವರ್ಡ್ಸು ಸರ್.